ನಮಸ್ಕಾರ ವೀಕ್ಷಕರೇ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಪ್ರತಿದಿನ ದುನಿಯಾದಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾನೆ ಇದ್ದೀವಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಪ್ರತಿ ವರ್ಷದ ಡಿಸೆಂಬರ್ ಒಂದನೇ ತಾರೀಕು ನಾವು ವಿಶ್ವ ಏಡ್ಸ್ ದಿನವನ್ನು ಆಚರಿಸ್ತೀವಿ ಈ ಆಚರಣೆ ತುಂಬಾ ಮಹತ್ವ ಪಡೆದುಕೊಂಡಿದೆ ಯಾಕಂದ್ರೆ ಎಚ್ ಐ ವಿ ಸೋಂಕಿತರ ಕೈ ಜೋಡಿಸೋದಕ್ಕೆ ಅಷ್ಟೇ ಅಲ್ಲ ಎಚ್ ಐ ವಿ ಸೋಂಕಿಗೆ ಒಳಗಾಗಿ ಮೃತಪಟ್ಟವರಿಗೆ ಒಂದು ರೀತಿಯಾದಂತಹ ಸಂತಾಪವನ್ನು ಸೂಚಿಸೋದಕ್ಕೆ ಇಡೀ ಪ್ರಪಂಚವನ್ನು ಒಗ್ಗೂಡಿಸೋದಕ್ಕೆ ಒಂದು ಉತ್ತಮ ಅವಕಾಶ ಅಷ್ಟೇ ಅಲ್ಲ ಎಚ್ ಐ ವಿ ಎಲ್ಲೂ ಹೋಗಿಲ್ಲ ಇನ್ನು ಪ್ರಪಂಚದಲ್ಲೇ ಇದೆ ಅದರ ವಿರುದ್ಧ ಹೋರಾಡಬೇಕು ಅದರ ವಿರುದ್ಧ ಹೋರಾಡೋದಕ್ಕೆ ಜಾಗೃತಿ ಮೂಡಿಸಬೇಕು ಅಂತ ನಮ್ಮ ಸರ್ಕಾರಕ್ಕೆ ಅಷ್ಟೇ ಅಲ್ಲ ಸಂಘ ಸಂಸ್ಥೆಗಳಿಗೆ ಸಮಾಜದ ಪ್ರತಿಯೊಬ್ಬ ಸಾರ್ವಜನಿಕ ಸಾರ್ವಜನಿಕನನ್ನ ಬಡಿದೆಬ್ಬಿಸೋದಕ್ಕೆ ಒಂದು ಉತ್ತಮ ಅವಕಾಶ ಈ ದಿನ ನಾವು ಏಡ್ಸ್ ಬಗ್ಗೆ ಮಾತನಾಡ್ತೀವಿ ಅದರ ಅದರ ಬಗ್ಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸಬೇಕು ಯಾವ ರೀತಿ ಅಂತ ಶಿಕ್ಷಣವನ್ನ ಕೊಡಬೇಕು ಅಷ್ಟೇ ಅಲ್ಲ ಏಡ್ಸ್ ಅಂದ್ರೆ ಎಚ್ ಐ ವಿ ಸೋಂಕಿತರಲ್ಲಿ ಯಾವ ಅಂತ ಆತ್ಮಸ್ಥೈರ್ಯವನ್ನು ತುಂಬಬೇಕು ಮತ್ತು ನಮ್ಮ ಸಮಾಜ ಯಾವ ರೀತಿ ನಡೆದುಕೊಳ್ಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಏಡ್ಸ್ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸುತ್ತಿರುವಂತಹ ಮಹಾಮಾರಿ ಅಂತ ಹೇಳಲಾಗ್ತಾ ಇದೆ ಏಡ್ಸ್ ಅಂದ್ರೆ ಇನ್ನೂ ಕೂಡ ನಮ್ಮ ಸಮಾಜ ಭಯಪಡುತ್ತೆ ಆತಂಕಕ್ಕೆ ಒಳಗಾಗುತ್ತೆ ಆದರೆ ಗಣನೀಯವಾಗಿ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದರೆ ಸಮಾಜದಲ್ಲಿ ಈ ಎಚ್ ಐ ವಿಗೆ ಸಂಬಂಧಪಟ್ಟಂತಹ ತಪ್ಪು ಕಲ್ಪನೆಗಳು ಮಾತ್ರ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಏಡ್ಸ್ ಬಂದಿದೆ ಅಂತ ಯಾವುದಾದ್ರೂ ವ್ಯಕ್ತಿಗೆ ಏಡ್ಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಸಮಾಜ ಪ್ರತಿಸ್ಪಂದಿಸುವಂತಹ ರೀತಿ ನಡೆದುಕೊಳ್ಳುವಂತಹ ರೀತಿ ಆ ವಿಲಕ್ಷಣತನ ಮಾತಿನಿಂದ ಹೇಳೋದಕ್ಕಾಗದಿಲ್ಲ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಾಗಾಗಿ ನಮ್ಮ ವಿಶ್ವ ವಿಶ್ವ ಆರೋಗ್ಯ ಸಂಸ್ಥೆ ಡಿಸೆಂಬರ್ ಒಂದನೇ ತಾರೀಕು ಈ ರೀತಿಯಾಗಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸುತ್ತೆ ಈ ಮುಖಾಂತರ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಳ್ಳುತ್ತೆ ಆ ಗುರಿಯನ್ನ ಸಾಧಿಸೋದಕ್ಕೆ ಕೆಲವೊಂದು ಸಮಯದ ಅವಕಾಶವನ್ನ ಕೂಡ ಕೊಡುತ್ತೆ ಇದರಿಂದ ಇಡೀ ಪ್ರಪಂಚದಲ್ಲಿ ಈ ಏಡ್ಸ್ ಅನ್ನೋ ಮಹಾಮಾರಿಯನ್ನ ಹೋಗಲಾಡಿಸೋದಕ್ಕೆ ಜಾಗೃತಿಯನ್ನ ಕೂಡ ಮೂಡಿಸುತ್ತೆ ಈ ನಿಟ್ಟಿನಲ್ಲಿ ಇಂದು ಈ ಜಾಗೃತಿಯನ್ನು ಮೂಡಿಸೋದಿಕ್ಕೆ ಏಡ್ಸ್ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸೋದಿಕ್ಕೆ ಈ ಎಚ್ ಐ ವಿ ಸೋಂಕು ಇದ್ದರೂ ಕೂಡ ಸಮಾಜದಲ್ಲಿ ದಿಕ್ಕವಾಗಿ ತಲೆ ಎತ್ತಿ ನಡೀತಾ ಇರುವಂತಹ ಸಮಾಜಕ್ಕೆ ಮಾದರಿಯಾಗಿರುವಂತಹ ಅತಿಥಿಗಳು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರು ಇದರ ಬಗ್ಗೆ ಹೆಚ್ಚಿಗೆ ಮಾತನಾಡ್ತಾರೆ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಡಿಲು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಐಶ್ವರ್ಯ ಅವರು ಐಶ್ವರ್ಯ ಅವರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಷ್ಟೇ ಅಲ್ಲ ಈಗ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯರು ಅವರು ಮೈಕ್ರೋ ಬಯಾಲಜಿ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಗಿರಿಧರ್ ಅವರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಇಬ್ರು ಅಪರೂಪದ ಅಪೂರ್ವವಾದ ವಿಶೇಷವಾದಂತಹ ಅತಿಥಿಗಳು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಚ್ ಐ ವಿ ಸೋಂಕಿಗೆ ಒಳಗಾಗಿದ್ದೇವೆ ಅಂತ ಗೊತ್ತಾದರೂ ಕೂಡ ತಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳದೆ ಸಮಾಜ ನಮ್ಮನ್ನ ಇದೇ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಆಕಾಂಕ್ಷೆಗಳಿಲ್ಲದೆ ಸಮಾಜದ ವಿರುದ್ಧ ಹೋರಾಡಿ ಸಮಾಜದಲ್ಲಿ ತಮ್ಮನ್ನ ತಾವು ಗೌರವಿಸಿಕೊಳ್ಳುವ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿರುವಂತಹ ಇಬ್ಬರು ಅತಿಥಿಗಳು ಇದ್ದಾರೆ ಒಬ್ಬರು ಮಾಂತೇಶ್ ಅವರು ರಾಷ್ಟ್ರ ಪುರಸ್ಕಾರ ಗೌರವವನ್ನ ಪಡೆದಿರುವವರು ಅಷ್ಟೇ ಅಲ್ಲ ಅವರು ಕೂಡ ಒಂದು ಎನ್ ಪಿ ಪ್ಲಸ್ ಅನ್ನೋ ಸಂಸ್ಥೆಯ ಸಂಘಟನೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಮಾಂತೇಶ್ ಅವರೇ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ಬ ಅತಿಥಿ ಕೂಡ ಇದ್ದಾರೆ ಏನಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲೋ ಒಂದು ರೀತಿಯಾದಂತಹ ಇನ್ನೂ ಒಂದು ಕೀಳು ಮಟ್ಟದ ಒಂದು ದೃಷ್ಟಿಯಿಂದ ನೋಡುವಂಥದ್ದು ಆದರೂ ಕೂಡ ಎಚ್ ಐ ವಿ ಸೋಂಕಿಗೆ ಒಳಗಾದರೂ ಕೂಡ ತಾನು ಹಾಗೂ ತನ್ನ ಮಗಳನ್ನು ಸಾಕಿ ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ ಫರ್ವಿನ್ ಅಹಮದ್ ಅವರು ಫರ್ವಿನ್ ಅವರೇ ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಮಡಿಲು ಸಂಸ್ಥೆ ನಿಜಕ್ಕೂ ಎಚ್ ಐ ವಿ ಸೋಂಕಿತರಲ್ಲಿ ಅವರಿಗೆ ಒಂದು ರೀತಿಯಂಥ ಮಾನವೀಯತೆ ದೃಷ್ಟಿಯಿಂದ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೋ ಮೂಡಿಸೋದಾಗಿರ್ಬೋದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾನು ನಿಮ್ಮನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೊದಲಿಗೆ ಐಶ್ವರ್ಯ ಅವರೇ ಈಗ ಪ್ರತಿ ಬಾರಿಯೂ ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸುವಾಗ ವಿಶ್ವ ಆರೋಗ್ಯ ಸಂಸ್ಥೆ ಕೆಲವೊಂದು ಥೀಮ್ಗಳನ್ನು ಇಟ್ಕೊಂಡಿರುತ್ತೆ ಕಳೆದ ಬಾರಿ ನಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಅನ್ನುವಂಥದ್ದು ಈ ಬಾರಿ ಝೀರೋ ಏಡ್ಸ್ ಝೀರೋ ಎಚ್ ಐ ವಿ ವಿರೋ ಎಚ್ ಐ ವಿ ಡೆತ್ಸ್ ಮತ್ತೆ ಯಾವುದೇ ರೀತಿಯಾದಂತಹ ಪ್ರತ್ಯೇಕಿಸಿ ನೋಡುವಂಥದ್ದಿಲ್ಲ ಅನ್ನುವಂಥದ್ದು ಈ ಥೀಮ್ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅಂತೀರಾ ಅನ್ಸಿದ ಮಟ್ಟಿಗೆ ಸರ್ಕಾರದ ಯೋಜನೆಗಳು ಪರ್ಟಿಕ್ಯುಲರ್ ಆ ದಿನಗಳಲ್ಲಿ ಮಾತ್ರ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಅವರು ಒಂದು ಒಂದು ದಿನದ ಮಟ್ಟಿಗೆ ಒಂದು ಪಬ್ಲಿಸಿಟಿ ಮಾಡೋದಾಗಲಿ ಆಗ್ಬಾರ್ದು ಇದು ನಿರಂತರ ಸಾಗಬೇಕು ಇವತ್ತೊಂದು ದಿನ ಡಿಸೆಂಬರ್ ಒಂದಕ್ಕೆ ನಾವು ವಿಶ್ವ ಏಡ್ಸ್ ದಿನ ಮಾಡ್ತೀವಿ ಅಂದ್ಬಿಟ್ಟು ಒಂದೇ ದಿನದಲ್ಲಿ ಮುಗಿಯುವಂತದ್ದಾಗಬಾರ್ದು ಸರ್ಕಾರದಲ್ಲಿ ಅನೇಕ ಯೋಜನೆಗಳದು ಎಷ್ಟ್ರ ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಇದರಲ್ಲಿ ಯಾವುದೇ ಪ್ರತಿ ಜನಪ್ರತಿನಿಧಿಗಳನ್ನ ದೂರೋದಾಗ್ಲಿ ಅಥವಾ ಇಲ್ಲ ನಾವು ಮಾಡ್ಬೇಕಾದ್ದು ಇಷ್ಟೇನೆ ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದ್ರ ಬಗ್ಗೆ ಮುಜು ಮುತುವರ್ಜಿ ವಹಿಸಬೇಕಾಗ್ತದೆ ಸೊ ಕೇವಲ ಇವತ್ತೊಂದು ದಿನಕ್ಕೆ ನಾವು ಇದೊಂದು ಕಾರ್ಯಕ್ರಮ ಮಾಡ್ತೀವಿ ಪಬ್ಲಿಸಿಟಿ ತಗೊಳ್ಳೋದ್ರಲ್ಲಿ ಅರ್ಥ ಅಲ್ಲ ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಎಚ್ ಐ ವಿ ಪೀಡಿತ ಮಕ್ಕಳಿಗೋಸ್ಕರ ಒಂದು ಕೋಟಿ ಇರುವಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ದಟ್ ಈಸ್ ಆಕ್ಚುಲಿ ಇನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅದು ಎರಡು ಸಾವಿರದ ಒಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ಒಂದು ಕೋಟಿ ಅನುದಾನ ಮಾಡಿತ್ತು ಅದು ಕೇವಲ ಎಚ್ ಐ ವಿ ಸೋಂಕಿತ ಮಕ್ಕಳಿಗೆ ಮಾತ್ರ ಆದರೆ ಇದು ಶೇಕಡ ಥರ್ಟಿ ಪರ್ಸೆಂಟ್ ಮಾತ್ರ ಫಲಾನುಭವಿಗಳಿಗೆ ರೀಚ್ ಆಗಿದೆ ಉಳಿದಿದ್ದ ಹಣ ಎಲ್ಲಿ ಹೋಯಿತು ಕಾರಣ ಏನೆಂದರೆ ಇವರು ಡೈರೆಕ್ಟ್ ಆಗಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಅವರಿಂದ ಸಹಾಯ ತಗೊಳ್ಳದೆ ಡೈರೆಕ್ಟಾಗಿ ಸರ್ಕಾರದವ್ರು ನಾವೇ ಮಾಡ್ತೀವಿ ಅಂತ ಡೈರೆಕ್ಟಾಗಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಅವುಗಳಿಗೆ ಅನುದಾನ ಕೊಟ್ಟರು ಏನಾಗಿದೆ ಅವರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿನ ಪ್ರತಿನಿಧಿಗಳಿಗೆ ಅಲ್ಲಿನ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲೇ ಅದು ಹಾಗೆ ಉಳಿದು ಹೋಯಿತು ಸೊ ಈ ತರದ ಒಂದು ಸರ್ಕಾರದ ಯೋಜನೆಗಳಲ್ಲಿ ಒಂದ್ ರೀತಿ ಲೋಪದೋಷಗಳಿವೆ ಖಂಡಿತವಾಗ್ಲೂ ಇದೆ ಇದು ಅಧಿಕಾರಿಗಳು ಆ ಈಗ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇದೆ ಅದು ಎಷ್ಟ್ರ ಮಟ್ಟಿಗೆ ಕಾರ್ಯರೂಪ ಮಾಡ್ತಾ ಇದೆ ಕೇವಲ ಈ ಡಿಸೆಂಬರ್ ಒಂದಕ್ಕೆ ಮಾತ್ರ ಆಗ್ಬಾರ್ದು ಇದು ಸೊ ಅವರು ಇನಿಷಿಯೇಟ್ ತಗೋಬೇಕು ಇದು ಸಂಘ ಸಂಸ್ಥೆಗಳನ್ನ ಬಳಸ್ಕೋಬೇಕು ಅವರು ಕೇವಲ ಎಷ್ಟೋ ದುಡ್ಡುಗಳು ಇದು ಬಂದಂತ ಅನುದಾನದಲ್ಲಿ ಎಷ್ಟೋ ಎಚ್ ಐ ವಿ ಪಾಸಿಟಿವ್ ಅನುದಾನ ಮಾತ್ರ ನೆಗೆಟಿವ್ ಅಂತ ಹೇಳ್ತೀರಾ ಓಕೆ ಡಾಕ್ಟರ್ ಗಿರಿಧರ್ ಅವ್ರೆ ಈಗ ಮೂವತ್ತು ವರ್ಷ ಆಯ್ತು ನಾವು ಏಡ್ಸ್ ಎಚ್ ಐ ವಿ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ ಸಮಾಜದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿವೆ ಸರ್ಕಾರದ ಯೋಜನೆಗಳಿವೆ ಆದರೆ ಇಂದಿನ ಸ್ಥಿತಿಗತಿಗಳನ್ನು ನೋಡಿದ್ರೆ ಅದೇ ರೀತಿಯಾದಂತಹ ಮನೋಭಾವ ಸಮಾಜದಲ್ಲಿ ಏಡ್ಸ್ ಅಂದ್ರೆ ಹೆದರುವಂತಹ ವಾತಾವರಣ ಹಾಗೆ ಉಳಿದಿದೆ ಅಂತ ಅನಿಸುತ್ತೆ ಯಾಕಂದ್ರೆ ಬಹಳಷ್ಟು ರೋಗಿಗಳು ನಿಮ್ಮ ಹತ್ರ ಬರ್ತಾರೆ ಆ ರೀತಿ ಉಳಿದಿಲ್ಲ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಬದಲಾವಣೆಗಳಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಐವತ್ತಿನವರೆಗೆ ಹೆಚ್ ಐ ವಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಶೇಕಡ ಇಪ್ಪತ್ತೊಂದು ಕಮ್ಮಿ ಆಗಿದೆ ಪ್ರಪಂಚದಲ್ಲಿ ಹೆಚ್ ಐ ವಿ ಅಂತ ಹೇಳಿದ್ರೆ ಜನರಲ್ಲಿ ಜಾಗೃತಿ ಮೂಡಿದೆ ಅನ್ನತಕ್ಕಂಥ ಅಂಶ ಈ ಕಮ್ಮಿ ಆಗಿರೋ ವಿಚಾರದಲ್ಲೇ ಗೊತ್ತಿದೆ ನಮಗೆ ಅದರಲ್ಲೂ ಕೂಡ ಭಾರತದಲ್ಲಿ ಈ ಕಾಯಿಲೆ ಅನ್ನತಕ್ಕಂಥದ್ದು ಇಪ್ಪತ್ತೈದು ಶೇಕಡಕ್ಕಿಂತ ಕಮ್ಮಿ ಆಗಿದೆ ನೀವು ಕರ್ನಾಟಕನೇ ಉದಾಹರಣೆ ತಗೊಳ್ಳಿ ಕರ್ನಾಟಕದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಒಂದು ಪಾಯಿಂಟ್ ಎರಡು ಫೈ ಎರಡು ಐದು ಪರ್ಸೆಂಟ್ ಇತ್ತು ಎಚ್ ಐ ವಿ ಏಡ್ಸ್ ಅಂತಕ್ಕಂಥದ್ದು ಇವತ್ತು ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜಿಗೆ ಬಂದು ನಿಂತಿದೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಕರ್ನಾಟಕ ರಾಜ್ಯದ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇದು ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾಪಿತ ಏಡ್ಸ್ ಸೊಸೈಟಿ ಇದು ಆಮೇಲೆ ಮುಖ್ಯಮಂತ್ರಿಗಳೇ ಇದಕ್ಕೆ ಮುಖ್ಯವಾದಂಥ ಇದು ಬೇರೆ ಯಾವುದೇ ನಮ್ಮ ದೇಶದಲ್ಲಿರ್ತಕ್ಕಂಥ ಬೇರೆ ಯಾವುದೇ ಏಡ್ಸ್ ಪ್ರಿವೆಷನ್ ಸೊಸೈಟಿಯನ್ನು ರುವಾರು ರುವಾರಿಯನ್ನು ಮುಖ್ಯಮಂತ್ರಿ ತೊಗೊಂಡಿಲ್ಲ ಇಲ್ಲಿ ಮುಖಮ ಮುಖ್ಯಮಂತ್ರಿನೇ ತೊಗೊಂಡಿದ್ದಾರೆ ಹಾಗೆ ಒಳ್ಳೆ ಕೆಲಸ ಕೂಡ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ಬೋದು ಕಾರಣ ಏನಂದ್ರೆ ಏನು ಒಂದು ಕಾಲು ಪರ್ಸೆಂಟ್ ಇರೋದು ಇವಾಗ ಅರ್ಧಕ್ಕರ್ಧ ಕಮ್ಮಿ ಆಗಿದೆ ಅಂತ ಹೇಳಿದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಈ ಕೆಸಾಪ್ಸ್ ಅವರು ಅಧಿಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಅದು ಅಲ್ಲದೆ ಇನ್ನೂ ಹಲವು ಸಂಘ ಸಂಸ್ಥೆಗಳು ಎನ್ ಜಿ ಓಸ್ ಕೂಡ ಅವರೊಂದಿಗೆ ಹೆಗಲು ಹೆಜ್ಜೆಯನ್ನು ಒಟ್ಟಿಗೆ ಹಾಕಿ ಈ ಕಾಯಿಲೆಯನ್ನು ಆದಷ್ಟು ಮಟ್ಟಿಗೆ ಕೆಳಗೆ ತರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾವುದೇ ಗೌರ್ಮೆಂಟ್ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದು ಈ ದೇಶದಲ್ಲಿ ಭಾಳ ಕಮ್ಮಿ ಆದರೆ ಇರುವಂತಹ ವ್ಯವಸ್ಥೆ ಮತ್ತು ಇರುವಂಥ ರಿಸೋರ್ಸ್ ಏನಿದೆಯೋ ಈ ರಿಸೋರ್ಸನ್ನು ಉಳಿಸ್ ಉಪಯೋಗಿಸ್ಕೊಂಡು ಕರ್ನಾ ಇಡೀ ಭಾರತದಲ್ಲಿ ಒಂದು ಐದು ಸಂಸ್ಥೆಗಳು ಮಾತ್ರ ಚೆನ್ನಾಗಿ ಕೆಲಸ ಮಾಡಿರೋದು ಅದರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಸಾಪ್ಸ್ ಒಂದು ಸಂಸ್ಥೆ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಇದು ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಈ ಸಂಸ್ಥೆಗಳು ಉತ್ತಮ ಕೆಲಸ ಮಾಡಿ ಸಮಾಜದಲ್ಲ ಬದಲಾವಣೆ ಕಾಣ್ ಕಂಡಿದ್ದೇವೆ ನಾವು ಅದನ್ನ ಆ ಪರ್ಸೆಂಟೇಜ್ ಕಮ್ಮಿ ಆಗಿರೋದ ಕಾರಣನೇ ಜನರಲ್ಲಿ ಜಾಗೃತಿಯನ್ನ ಮೂಡಿಸಲು ಇವರು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದಾರೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಎಚ್ ಐ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ತಾನು ತಾನು ಎಚ್ ಐ ವಿ ಇಂದ ಹೇಗೆ ಪಾರಾಗಬಹುದು ಅಲ್ಲದೆ ನಮ್ಮ ಲೌಡ್ ಒನ್ಸ್ ನಾವು ಪ್ರೀತಿಸುವವರು ಮತ್ತೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಸಮಾಜ ಈ ತರ ದೂರ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಎಚ್ ಐ ವಿ ಸೋಂಕಿತರ ಪ್ರಮಾಣ ಕಡಿಮೆ ಆಗಿದೆ ಆದರೆ ಆದರೆ ಮಾಂತೇಶ್ ಅವರೇ ಎಚ್ ಐ ವಿ ಸೋಂಕಿತರ ಪ್ರಮಾಣ ಕಡಿಮೆ ಆಗಿದೆ ಆದರೆ ಎಚ್ ಐ ವಿ ಸೋಂಕು ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಸಮಾಜ ಟ್ರೀಟ್ ಮಾಡೋ ರೀತಿ ಇದೆ ಅಲ್ಲ ವರ್ತಿಸೋದು ಅಥವಾ ಸ್ಪಂದಿಸೋ ರೀತಿ ಇದೆ ಅಲ್ಲ ಅದರಲ್ಲೂ ಕೂಡ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅವಾಗಿಂದು ನಾನು ಈಗ ನಾನು ಎಚ್ ಐ ವಿ ಫಸ್ಟ್ ಹದಿನೆಂಟು ವರ್ಷ ಆಯಿತು ಮೇಡಮ್ ನಾನು ಹತ್ತೊಂಬತ್ತು ನೂರ ತೊಂಬತ್ಮೂರಲ್ಲಿ ಗೊತ್ತಾಗಿದ್ದು ಆಗಿಂದು ಒಂದು ಕಾಲ ಈಗಿನ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಯಾಕಂದ್ರೆ ಈ ಕೆಸಾಪ್ಸ್ ಏನು ಆಪ್ತ ಸಮಾಲೋಚಕರು ಅಂತ ಏನು ಮಾಡಿದ್ದಾರೆ ಮೇಡಮ್ ಆ ಒಂದು ಕೊಡುವಂಥ ಅಲ್ಲಿ ಕೌನ್ಸಿಲಿಂಗು ಅವ್ರಿಗೆ ತಿಳುವಳಿಕೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಕಡಿಮೆ ಆಗಿದೆ ಅನ್ಸುತ್ತೆ ಮೇಡಮ್ ಈಗ ಎಚ್ ವಿ ಸೋಂಕಿತರಿಗೆ ಸಿಗುವಂತಹ ಕೌನ್ಸಿಲಿಂಗ್ ಸಿಕ್ಕೇ ಸಿಗುತ್ತೆ ಬಹಳಷ್ಟು ಎನ್ ಒಗಳು ತುಂಬಾ ಆಕ್ಟಿವ್ ಆಗಿದಾವೆ ಆದರೆ ನನಗೆ ಈಗ ಎಚ್ ಐ ವಿ ಇದೆ ಅಂತ ನಾನು ಸಮಾಜದಲ್ಲಿ ಮುಕ್ತವಾಗಿ ಹೇಳ್ಕೊಳ್ಳುವಂತಹ ಪರಿಸರ ಇದೆ ಅಂತೀರಾ ಇನ್ನೂ ಇಲ್ಲ ಮೇಡಮ್ ಇನ್ನು ಯಾಕಂದ್ರೆ ನಾನು ಏನು ಯಾಕಂದ್ರೆ ನಾನು ಈಗ ಓಪನ್ ಆಗಿ ಹೇಳ್ಕೊತಾ ಇದ್ದೇನೆ ಮೇಡಮ್ ಆಮೇಲೆ ಇದು ನಾನು ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಎದುರಿಸಬೇಕಾಗುತ್ತೆ ಸಮಸ್ಯೆಗಳನ್ನ ನಾನು ಮನೆ ಬಾಡಿಗೆಯದ್ರು ಮಾಲಕರು ಕೂಡ ನಾನು ಇಟ್ಕೋಕಿದ್ ಮಾಡಲ್ಲ ಇದು ನಿಜವಾಗ್ಲೂ ನನ್ನಲ್ಲಿ ಒಂದು ಏಳೆಂಟು ಏಳೆಂಟು ಮನೆಗಳನ್ನು ಚೇಂಜ್ ಮಾಡಿದ್ದೀನಿ ನಾನು ಕಡೆಗೆ ಸಾಲ ಮಾಡಿ ಸ್ವಂತ ಮನೆ ಕಟ್ಕೊಂಡಿದ್ದೀನಿ ಮೇಡಮ್ ಯಾಕಂದರೆ ಯಾರೂ ಹೋಗನಬಾರ್ದು ನನಗೆ ಅಂಥೇಳಿ ಅದು ಇನ್ನೂ ಇದೆ ಮೇಡಮ್ ಯಾಕಂದರೆ ಜನ ಇನ್ನೂ ಓಪನ್ ಆಗಿ ಬರ್ತಾ ಇಲ್ಲ ಇಂಥ ವೇದಿಕೆಗೆ ನಮ್ಮನ್ನು ಕರೆದು ಈ ಥರ ನೀವು ಕಾರ್ಯಕ್ರಮ ಕೊಟ್ಟರೆ ನಿಜವಾಗ್ಲೂ ಅವ್ರಿಗೂ ಧೈರ್ಯ ಬರುತ್ತೆ ನಾನು ಹೋದ ಸಲ ಡಿಸೆಂಬರ್ ಒಂದು ಕೊಟ್ಟಾಗ ಕೆಲವು ಇಂದ ಎಲ್ಲ ಜನ ಬಂದರು ಅವ್ರಿಗೆ ಅಲ್ಲಿ ಓಪನ್ ಆಗ ತಯಾರಿಲ್ಲ ಮೇಡಮ್ ಹೇಳ್ಕೊಳಕ್ಕೆ ತಯಾರಿಲ್ಲ ನನ್ನ ಕಡೆ ಬಂದು ಇಲ್ಲ ಸರ್ ನನಗೂ ಹಿಂಗಿದೆ ದಯವಿಟ್ಟು ತಾವು ನನಗಿಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಅವನು ಯಾವ ಮೂಲೆಯಿಂದ ಬಂದರೂ ನಮ್ಮ ದೇಶದವನೇ ನಮ್ಮ ಕರ್ನಾಟಕದವನೇ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡುವಂತ ನಾವು ಕೆಲಸ ಮಾಡಬೇಕು ನೀನು ಇಲ್ಲಪ್ಪ ನೀನು ಬೆಂಗಳೂರವನು ನೀನ್ ಬಿಹಾರದವನು ಒರಿಸ್ಸಾದವನು ಅವನಕ್ಕಿಂತ ಅವನಲ್ಲಿರೋದು ಎಚ್ ಐ ವೈರಸ್ಸು ಅವನು ಯಾವ ರೀತಿ ನಮ್ಮಲ್ಲಿ ಬಂದು ಒಂದು ಸಪೋರ್ಟ್ ಸಹಕಾರ ಬೆಂಬಲ ಕೇಳಿದ್ರು ಕೊಡಬೇಕಾಗುತ್ತೆ ಓಕೆ ಈಗ ಪರ್ವೀನ್ ಅವರೇ ಮಹಿಳೆಯರು ಸಮಾಜದಲ್ಲಿ ಯಾವಾಗಲೂ ಕೂಡ ಪುರುಷರ ಮೇಲೆ ಡಿಪೆಂಡೆನ್ಸ್ ಅಷ್ಟೇ ಅಲ್ಲ ಇನ್ನೂ ಕೂಡ ಸಮಾಜದಲ್ಲಿ ಅವ್ರ ಬಗ್ಗೆ ಒಂದು ರೀತಿ ಕೀಳು ಬಾವ ಏನೋ ಹೆಂಗಸರು ಅನ್ನುವಂಥದ್ದು ಆದರೆ ನೀವು ನಿಮಗೆ ಸೋಂಕಿದೆ ಅಂತ ಗೊತ್ತಾದ ತಕ್ಷಣ ಏನು ಅನ್ನಿಸ್ತು ಯಾವ ರೀತಿ ಸಮಸ್ಯೆಗಳು ನಿಮಗೆ ಮುಂದಾದವು ಅಂತ ಈಗ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ಒಂದು ಮುಸ್ಲಿಂ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ ಇಲ್ಲಿ ನನಗೆ ತುಂಬ ಆವಾಗ ಹೆಚ್ ಐ ವಿ ಅಂತ ನನಗೆ ಬಂದು ಗೊತ್ತಾಗಿರೋದು ಟೂ ತೌಸಂಡ್ ಫೋರಲ್ಲಿ ಆವಾಗಿಂದ ಇವಾಗವರೆಗೂ ತುಂಬಾ ನಾನು ಹೆದರಿಸಿದ್ದೀನಿ ಮತ್ತು ನಮ್ಮ ಜಮಾತಿನ ಜು ಲೀಡರ್ಸ್ ಏನಿದಾರಲ್ಲ ಅವರು ಕೂಡ ನಾನು ಹೊರಗಡೆ ಹೋದಾಗ ನಾನು ಸಮಾಜ ಸೇವೆ ಮಾಡಬೇಕು ಕೆಲಸ ಮಾಡಬೇಕು ಅಂತ ನಮ್ಮ ಮನೇಲಿ ಯಾರೂ ಇಲ್ಲ ಆದರೆ ನಾನು ಕೆಲಸ ಮಾಡಬೇಕು ಅಂತ ಬಂದಾಗ ಹೊರಗೆ ಬಂದಾಗ ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಯಾಕೆ ನೀನು ಗಂಡಸರ ಜೊತೆ ಮಾತಾಡ್ತೀಯಾ ಯಾಕೆ ನೀನು ಅವರು ಅಲ್ಲಿ ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಬರೋದು ಏನಕ್ಕೆ ಯಾವ ಕಾರಣಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ನನಗೆ ಆ ಟೈಮ್ ನಲ್ಲಿ ನಾನು ಹೇಳಿದೆ ಮು ಮುಕ್ತವಾಗಿ ಹೇಳ್ಕೊಂಡೆ ನಾನು ಆ ಟೈಮ್ನಲ್ಲಿ ಈ ಈ ತರ ಈ ಪ್ರಾಬ್ಲಮ್ ಇದೆ ಈ ತರ ಹೆಚ್ ಐ ವಿ ಸೋಂಕಿತ ನಾನು ನಾನು ಬೇರೆ ಜನಗಳಿಗೆ ಕೂಡ ನಾ ಈ ಒಂದು ಸಮಾಜನ ಬ ನನ್ನ ಮಟ್ಟಿಗೆ ನಾನು ಬದಲಾವಣೆ ಮಾಡಬೇಕು ಆ ಒಂದು ಕಾರಣಕ್ಕೆ ನಾನು ಈ ಥರ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತಂದು ಕೂಡ ನಾನು ಅಲ್ಲಿ ಹೆದರ್ಸಿದ್ದೀನಿ ಮತ್ತು ನನ್ ನಂತರನೂ ಕೂಡ ಸುಮಾರು ಜನ ನನಗೆ ಅಲಿಗೇಷನ್ ಮಾಡಿದರು ಎಚ್ ಐ ವಿ ಇದೆ ಬೇರೆಯವ್ರಿಗೆ ಹರಡಿಸ್ ಹರಡಿಸ್ತೀಯ ನೀನು ಇನ್ನೇ ಗಂಡ ಇಲ್ಲ ನೀನು ಇನ್ನೊಂದು ಮದುವೆ ಮಾಡ್ಕೋಬೋದು ಆ ಟೈಮಲ್ಲೂ ಕೂಡ ಜನ ಹೇಳಿದರು ಸೊ ಈ ನಾನು ಈ ಬೇರೆ ಮದುವೆ ಆಗಬೇಕು ಅಂತ ಹೇಳಿದ್ರೆ ಎಚ್ ಐ ವಿ ಸೋಂಕಿದೆ ಜೊತೆ ಮದುವೆ ಅಂತ ಜನ ಹೇಳಿದರು ಆದರೆ ನಾನು ಮದುವೆ ಆದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕಾಗುತ್ತೆ ನಾನು ಈ ಸೇವೆಯಲ್ಲೇ ನಾನು ಮುಂದೆ ಒರಿಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟಿಂದ ನಾನು ಜನ ಸೇವೆ ಮಾಡ್ತಾ ಇದ್ದೀನಿ ತುಂಬಾ ಫೇಸ್ ಮಾಡಿದ್ದೀನಿ ಆ ಟೈಮ್ನಲ್ಲಿ ನಾನು ಹೇಳಬೇಕಂದ್ರೆ ನಿಮಗೆ ಮಗಳು ಕೂಡ ಇದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸೋಂಕು ಇಲ್ಲ ಇಲ್ಲ ಯಾವ್ದ ರೀತಿಯ ಒಂದು ಸೋಂಕು ಇಲ್ಲ ಅಲ್ಲಿ ನಾನು ಒಂದ್ ಮಗುನ ದತ್ತ ತಗೊಂಡಿದಿನಿ ಮತ್ತೆ ಒಂದು ಮಗು ನಂದು ಸ್ವಂತ ಮಗು ಇದೆ ಇಬ್ರು ನನ್ನ ಹೆಣ್ಮಕ್ಳನ್ನ ನನ್ನ ಒಂದು ನನಗೆ ಹುಟ್ಟಿರೋದಕ್ಕಿಂತ ಹೆಚ್ಚಾಗಿ ನಾನು ಇಬ್ರು ಕೂಡ ಅಷ್ಟೇ ಚೆನ್ನಾಗಿ ಈಗ ನಿಮ್ಗೆ ಸೋಂಕು ಇದೆ ಅಂತ ಗೊತ್ತು ಆದ್ರೆ ನಿಮ್ಮ ಮಕ್ಕಳನ್ನ ಯಾವ ರೀತಿ ಸಮಾಜ ನೋಡ್ಕೊಳ್ತಾ ಇದೆ ಅಂತ ಅಂದರೆ ಬೇರೆ ಮಕ್ಕಳಿಗೆ ಯಾವ ರೀತಿಯಾದಂಥ ಸ್ಥಾನಮಾನ ಇದೆ ಅಥವಾ ಹೇಗೆ ನೋಡ್ಕೊಳ್ತಾರೋ ಅದೇ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ನಾನು ಹೇಳ್ಕೊಂಡ ರೀತಿಯಲ್ಲಿ ಸ್ಕೂಲ್ಗಳಲ್ಲಿ ನಾನು ಓದಿರೋ ಸ್ಕೂಲಲ್ಲೇ ನಮ್ಮ ಮಕ್ಕಳಿಗೂ ಕೂಡ ಈಗ ಹಾಕಿದ್ದೀನಿ ಅಲ್ಲೂ ಕೂಡ ನಮ್ಮ ಟೀಚರ್ಸ್ ಯಾರಿದ್ದಾರೆಲ್ಲ ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಹ್ಮ್ ಅಲ್ಲೂ ಕೂಡ ಅಲ್ಲಿ ನನ್ಗೆ ಯಾವ್ದೇ ತರದ ಬೇರೆ ಏನೇ ಒಂದು ಇದಕ್ಕಾಗಿರ್ಬೋದು ಫೀಸಿಗೆ ಆಗಿರ್ಬೋದು ತುಂಬಾನೇ ನನ್ಗೆ ರಿಯಾಯಿತಿ ಇದು ರಿಯಾಯಿತಿ ಅನ್ನೋದಕ್ಕಿಂತ ಈಗ ನಿಮ್ಮ ನಿಮ್ಮ ಮಕ್ಕಳು ಆ ಸ್ಕೂಲಲ್ಲಿರುವಂಥ ಎಲ್ಲಾ ಮಕ್ಕಳ ತರಾನೇ ಹಾ ನೋಡ್ಕೊಳ್ತಾರ ಖಂಡಿತ ಅಲ್ಲಿ ನನಗೆ ಆ ನನಗೆ ಆ ಥರ ಏನು ಡಿಸ್ಕ್ರಿಮಿನೇಷನ್ ಆಗಿಲ್ಲ ಈ ಥರ ಇವರು ಎಚ್ ಐ ವಿ ಇರ್ತಕ್ಕಂಥ ಇವ್ರ ಮಕ್ಕಳು ನನಗೆ ಯಾವುದೇ ಥರದ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗಿಲ್ಲ ಬೇರೆ ಕಡೆ ಬೇರೆ ಮಕ್ಕಳಿಗೆ ನಾನು ನೋಡಿರೋ ಪ್ರಕಾರ ಬೇರೆ ಕಡೆ ಆಗಿದೆ ಸುಮಾರು ಮಕ್ಕಳಿಗೆ ತೊಂದರೆಗಳಾಗಿದ್ದಾವೆ ಆದರೆ ನಾನು ಕೌ ನಾ ನಾನು ಫೇಸ್ ಮಾಡಿದ್ದು ಮಕ್ಕಳು ಫೇಸ್ ಮಾಡಬಾರ್ದು ಅಂತ ನಾನು ಮೊದಲೇ ಎಲ್ಲ ಕೂಡ ಕೆಲವು ಟೀಚರ್ಸ್ಗಳಿಗೆ ನಾನು ಹೇಳ್ಕೊಂಡಿದ್ದೀನಿ ಓಕೆ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದರೆ ಡಿಸ್ಕ್ರಿಮಿನೇಷನ್ ಮತ್ತು ಸ್ಟಿಗ್ಮಾ ಅಂತ ಏನಂತಾರೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ವೀಕ್ಷಕರೇ ಒಂದು ಸಣ್ಣ ನಂತರ